ಬೇಡ ಬೇಡ ಪುಟ್ಟ, ಇದು ಮಾನ್ಯ ಬೇಡ, ಇವಳನ್ಕೊಳ್ಬೇಡ. ಖಂಡಿತ ಅವಳ ಅಗತ್ಯ ಇದೆ ನಮಗೆ. ನಿನಗಲ್ಲ ಸುಮಿತ್ರ, ನನಗೆ ತಾಮ್ ಸಿಗ್ಬೇಕು. ಮಾನ್ಯ ಆದ್ರೆ ನನಗೆ ಅವಳ ಹೆಲ್ಪ್ ಬೇಕಾಗಿಲ್ಲ. ನನಗೆ ಅವಳ ಹತ್ರ ಈಗಿರೋದು ಬೇಕು ಅಷ್ಟೇ. ಆವತ್ತಿನ ದಿನ ಸಾಯ್ತಾಳೆ. ಸರಿನೋ ತಪ್ಪೋ, ತಾಮ್ಸಿಗೆ ನನ್ನಿಂದ ಏನೋ ಬೇಕಾಗಿದೆ. ನಿನ್ನಿಂದ ಅವಳಿಗೇನ್ ಬೇಕು? ಅವಳು ಹುಕುಂ ವಂಶ ಅಲ್ವಾ? ಹಾ, ಮತ್ತೆ ಅವಳಗ್ ನಿನ್ನಿಂದ ಏನಾದ್ರೂ ಬೇಕಿದ್ರೆ ಅವಳಿಂದ ಹೀಗೆ ಸಾಯೋಕ್ ಬಿಡ್ತಿರ್ಲಿಲ್ಲ, ನಮ್ಮನ್ ಸಾಯೋಕ್ ಬಿಡ್ತಿರ್ಲಿಲ್ಲ. ಅವಳಗ್ ಗೊತ್ತಿತ್ತು ನಾನ್ ಬದುಕ್ತೀನಿ ಅಂತ, ನಾವೆಲ್ಲ ಉಳ್ಕೋತೀವಿ ಅಂತ. ಅವಳು ಇದನ್ನ ಬೇಕು ಅಂತಾನೆ ಮಾಡಿದಾಳೆ, ಯಾಕಂದ್ರೆ ಅವಳ ಶಕ್ತಿ ನಮಗ್ ಗೊತ್ತಾಗ್ಲಿ ಅಂತ. ಅದಕ್ಕೆ ಅವಳು ನಗ್ತಾ ಇದ್ಲು, ಒಳಗೊಳಗೆ ನಗ್ತಿದ್ಲು. ಈ ಬಲೆನ ಅವಳು ಬೇಕು ಅಂತಾನೆ ಬೀಸಿದಾಳೆ. ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ನಾವೆಲ್ಲ ಜೀವಂತವಾಗಿ ಈ ಬಲೆಯಿಂದ ಹೊರಗ್ ಬರ್ತೀವಿ ಅಂತ. ಅವಳಿಗೆ ನನ್ನಿಂದ ಏನೋ ಬೇಕು. ನಾಗಮಣಿ, ನನಗೆ ನಾಗಮಣಿ ಬೇಕು. ಹೌದಾ, ನಾಗಮಣಿ ಬೇಕಾ? ನಾಗಮಣಿಗೋಸ್ಕರ ಅವಳಿಗೆ ನಿನ್ನಿಂದ ನಾಗಮಣಿ ಬೇಕು, ರೈಟ್? ಅವಳಿಗೆ ನಾಗಮಣಿನೇ ಬೇಕು. ಆದ್ರೆ ಅವಳಿಗಷ್ಟೇ ಅಲ್ಲ, ಹುಕುಂಗೂ ನಾಗಮಣಿ ಬೇಕಿತ್ತು. ಅದಕ್ಕೆ ಅವ್ನು ನಿನ್ ಮೂಲಕ ತಾಮ್ಸಿನ ಈ ಪ್ರಪಂಚಕ್ಕೆ ತರಬೇಕು ಅಂತಿದ್ದ. ಎಕ್ಸಾಕ್ಟ್ಲಿ, ಯಾಕಂದ್ರೆ ನನ್ನ ಮಗಳು ನೇರವಾಗಿ ನಾಗಮಣಿ ವಾರಸ್ತಾರಳಾಗ್ತಾಳೆ, ಮತ್ತೆ ನಾಗರಾಣಿ ಅಂತ ಕರೆಸ್ಕೋತಾಳೆ, ರೈಟ್? ಆದ್ರೆ ಇದನ್ನ ನಾವ್ ಆಗೋಕ್ ಬಿಡಬಾರ್ದು. ಇದೆಲ್ಲ ನಿನ್ನಿಂದಾನೇ ಸಾಧ್ಯ ಆಗಿದ್ದು ವಿಶಾಖ. ಥ್ಯಾಂಕ್ ಯು ಸೋ ಮಚ್. ನೀನ್ ನನ್ನನ್ ಮಾತ್ರ ಅಲ್ಲ, ನಾಗಮಣಿನೂ ಕಾಪಾಡಿದ್ಯಾ ವಿಶಾಖ. ಆದ್ರೆ ವಿಶಾಖ, ನಾನೊಂದ್ ಮಾತು ಹೇಳ್ತೀನಿ, ನಾವು ತಾಮ್ಸಿನ ಸರಿ ಮಾಡೋ ಎಲ್ಲ ಅವಕಾಶ ಕಳ್ಕೊಂಡ್ಬಿಟ್ಟಿದ್ದೀವಿ ವಿಶಾಖ. ಈಗ ಅಘೋರಿ ಬಾಬಾನೂ ಇಲ್ಲ, ಮತ್ತಾರವಳು ನಿಯಂತ್ರಣಕ್ಕೆ ತರ್ತಾರೆ. ನಾವು ತಾಮ್ಸಿನ ಸರಿ ಮಾಡೋ ಅವಕಾಶ ಕಳ್ಕೊಂಡಿರ್ಬೋದು, ಆದ್ರೆ ನಾಗಮಣಿನ ಕಳ್ಕೊಂಡಿಲ್ಲ. ಅದ್ ಯಾರೇ ಆಗಿರ್ಲಿ, ತಾಮಸಿ, ಅಂಧಕ ಇಲ್ಲ ಹುಕುಂ, ನಾನು ನಾಗಮಣಿನ ದುಷ್ಟ ಕೈಗೆ ಸೇರಕ್ ಬಿಡಲ್ಲ. ನಾನು ಏನೇ ಆದ್ರೂ ನಾಗಮಣಿ ರಕ್ಷಣೆ ಮಾಡ್ತೀನಿ. ನಾವೀಗ ಮನೆಗೆ ಹೋಗ್ಬೇಕು. ಮನೆಯ ನಾವು ಮತ್ತೆ ಅದೇ ಮನೆಗೆ ಹೋಗ್ಬೇಕಾ ಅವರೆಲ್ಲರ ಮಧ್ಯೆ? ಹಾ ವಿಶಾಖ, ಶತ್ರುಗಳನ್ನ ನಾವು ಎದುರಿಸ್ಬೇಕಾದ್ರೆ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ನಾವು ತಿಳ್ಕೋಬೇಕಾಗತ್ತೆ. ಆ ಮನೆಗೆ ಹೋಗಿ ಅವ್ರ ಜೊತೆನೆ ಇರಬೇಕು, ಯಾಕಂದ್ರೆ ನಮಗ್ ಗೊತ್ತಾಗ್ಬೇಕು ಅವ್ರ ಮುಂದೆ ಏನ್ ಮಾಡ್ತಾರೆ ಅಂತ. ಹೋಗಣ್ವಾ? ಹಾ, ನಡೀರಿ. ನಡಿ ಮನೀಶ್. ಬನ್ನಿ ಮನೀಶ್ ಅವರೇ. ನಡಿ ಮನೀಶ್. ನಿಧಾನ. ನೀವುಗಳಲ್ಲೇರಿ, ನಾನೇ ನೋಡ್ತೀನಿ. ಚಿಲ್ಲರೆ ಇಲ್ಲ, ಮುಂದೆ ಹೋಗಿ. ಮುಂದೆ ಹೋಗ್ತೀವಿ ನಿಮ್ಮನ್ನು ಮುಗಿಸಿದ್ಮೇಲೆ. ನಿಮ್ಗೆ ಗೊತ್ತಾ, ನಾನೊಂದು ಗಾದೆ ಕೇಳಿದ್ದೆ, ಆದ್ರೆ ಇಲ್ಲಿವರೆಗೂ ನನ್ಗದ್ರ ಎಕ್ಸಾಂಪಲ್ ಸಿಕ್ಕಿರ್ಲಿಲ್ಲ. ಹಗ್ಗ ಸುಟ್ಟು ಹೋದ್ರೂ ಹಠ ಬಿಡೋದಿಲ್ಲ ಅಂತ. ಇವತ್ತು 4 ಎಕ್ಸಾಂಪಲ್ ನೋಡ್ಬಿಟ್ಟೆ. ಆದ್ರೆ ಇವತ್ತಂತೂ ನೀವು ನಿಜವಾಗ್ಲು ಶಿವನ್ ಭಕ್ತ ತರ ಕಾಣ್ತಾ ಇದ್ದೀರಾ, ಭಸ್ಮಧಾರಿಗಳು. ಹೋಗ್ಲಿ ಬಿಡು, ಒಳ್ಳೆ ವಿಷಯನೇ. ಕಡೆ ಪಕ್ಷ ನಿನ್ಗೆ ಮಹಾದೇವ ಮತ್ತೆ ಭಸ್ಮದ ಮಧ್ಯೆ ಇರೋ ಕನೆಕ್ಷನ್ ಗೊತ್ತಾಯ್ತಲ್ಲ. ಆದ್ರೆ ಇನ್ನೊಂದು ವಿಷಯನೂ ತಿಳ್ಕೊಂಡ್ಬಿಡು, ಮಹಾದೇವ ಅವನ್ ಮೈಗೆ ಭಸ್ಮ ಮೆತ್ಕೊಂಡಾಗ ತುಂಬಾ ಸಿಟ್ಟಲ್ಲಿದ್ದ. ಈಗ ನಮಗ್ ಸಿಟ್ಟು ಬರೋ ಮೊದ್ಲು ಮರ್ಯಾದೆಯಿಂದ ದಾರಿ ಬಿಡು. ನಮಗೆ ಹೆದರಿಸ್ತಿದ್ಯಾ? ಬಂಗ್ಲೆಲಿ ಆಡ್ತಾ ಇದ್ದಾಗ ಏನಾಯ್ತು ಅಂತ ಎಲ್ಲರೂ ಮರ್ತ್ಬಿಟ್ರಾ? ಸಾವಿನ ದೌಡೆಯಿಂದ ತಪ್ಪಿಸ್ಕೊಂಡು ಬಂದಿದ್ದೀರಾ ನೀವು. ಆದ್ರೆ ನಾವು ಉಳ್ಕೊಂಡ್ಬಿಟ್ವಿ. ಈ ವಿಷಯದ ಬಗ್ಗೆ ಗಮನ ಕೊಡು ತಾಮ್ಸಿ, ನಿನ್ ಪ್ಲಾನ್ ಎಲ್ಲ ಫೇಲ್ ಆಗೋಯ್ತು. ಇದೇನ್ ಒಳ್ಳೆದ್ರ ಬಗ್ಗೆ ಮಾತಾಡ್ತಾ ಇದ್ಯಾ ನೀನು? ನಿನ್ ಈ ಒಳ್ಳೆತನದ ಗುಂಗಲೆ ಆ ಅಗೋರಿ ಸತ್ತೋದ. ನೀನೀಗ ಸರಿಯಾಗಿ ಹೇಳ್ತಾ ಇದ್ದರು. ಇವಳನ್ನ ಒಳ್ಳೆಯವಳನ್ನಾಗಿ ಮಾಡ್ತೀವಿ ಅಂತ ಹೋಗಿ ತನ್ನ ಒಳ್ಳೆಯವ್ರನ್ನೆಲ್ಲ ಕಳ್ಕೊತಾ ಇದ್ದಾಳೆ. ಆದ್ರೂ ಹೇಳ್ತಾ ಇದೀನಿ, ಖಂಡಿತವಾಗ್ಲೂ ಇವ್ರಿಗೆ ಬುದ್ಧಿ ಬರಲ್ಲ. ಹಾ, ಇವ್ರಿನ್ನ ನಂಬಿಕೆ ಇಟ್ಕೊಂಡಿದಾರಲ್ವಾ, ತಲೆ ಕೆಟ್ಟಿದೆ. ಭರವಸೆ ಇಟ್ಕೊಳ್ಳೋರಲ್ಲ ಭರವಸೆ ಬಿಡೋರ್ನ ಹುಚ್ಚರು ಅಂತಾರೆ ತಾಮ್ಸಿ. ಈ ವಿಷಯ ನಿನ್ಗೆ ಈಗಲ್ಲ, ದೊಡ್ಡೋಳ ಆದ್ಮೇಲೆ ಅರ್ಥ ಆಗುತ್ತೆ. ನನ್ನನ್ನ ಮಗು ಅನ್ಕೊಳ್ಳೋ ತಪ್ಪು ಮಾಡಬೇಡ. ನಾನ್ ರಾಕ್ಷಸಿ. ಆದ್ರೆ ಇನ್ ಮುಂದೆ ಹಾಗಾಗಲ್ಲ, ಯಾಕಂದ್ರೆ ನಿನ್ ಒಳಗಡೆ ಇರೋ ರಾಕ್ಷಸತನಕ್ಕೆ ಪ್ರೀತಿ ಅರ್ಥ ಆಗಲ್ಲ. ಹೌದಾ? ಹಾಗಿದ್ರೆ ಅದ್ರ ಭಾಷೆಯಲ್ಲಿ ಹೇಳು ನೋಡೋಣ, ಯಾಕೆ ಹೆದರುತ್ತಿದ್ಯಾ? ಬಾ, ನನ್ ಜೊತೆ ಹೋರಾಡು. ನನ್ನಲ್ಲಿ ಅಡಗಿರೋ ರಾಕ್ಷಸನ್ನ ಹೊರಗೆ ತರಬೇಕಲ್ವಾ ತಾಮ್ಸಿ? ಹಾಗಿದ್ರೆ ಅದ್ರ ಜೊತೆ ಹೋರಾಡು, ಸೋಲ್ಸು ಅದನ್ನ. ಬಾ, ಹೊರಗೆ ತೆಗಿ ನೋಡೋಣ ಯಾರಿಗೆ ಹೆಚ್ಚು ಶಕ್ತಿ ಇದೆ ಅಂತ, ಒಳ್ಳೇದ್ರಲ್ಲೋ ಕೆಟ್ಟದ್ರಲ್ಲೋ. ಸರಿ, ಹಾಗಾದ್ರೆ ಇವತ್ ನೋಡೇ ಬಿಡೋಣ. ನಾನ್ ನಿಮ್ಮನ್ನೆಲ್ಲ ಯಾಕೆ ಬರಕ್ ಹೇಳ್ದೆ ಅಂದ್ರೆ, ದೇರ್ ಇಸ್ ಅನದರ್ ವೇ, ಇನ್ನೊಂದು ದಾರಿ ಇದೆ ನಮ್ಮ ಹತ್ರ. ತಾಮ್ಸಿನ ಕಂಟ್ರೋಲ್ ಮಾಡಕ್ಕ? ಎಕ್ಸಾಕ್ಟ್ಲಿ. ತಾಮ್ಸಿಗೆ ಇನ್ನೂ 18 ವರ್ಷ ಆಗಿಲ್ಲ. ಅವಳಿಗೆ 18 ವರ್ಷ ಆಗ್ಬಿಟ್ರೆ ಅವಳ ಗ್ರೋತ್ ನಿಂತು ಹೋಗ್ಬಿಡುತ್ತೆ. ಆಗ ಅವಳು ತುಂಬಾ ಶಕ್ತಿಶಾಲಿ ಆಗ್ಬಿಡ್ತಾಳೆ. ಆಗ ಅವಳನ್ನ ನಿಯಂತ್ರಣ ಮಾಡೋದು ತುಂಬಾ ಕಷ್ಟ. ನಮ್ಗೆ ಅವಕಾಶ ಇರೋದು ಈಗ ಮಾತ್ರ, ಅವಳು 18 ವರ್ಷದವಳು ಆಗೋವರೆಗೂ. ಯಾಕಂದ್ರೆ ಅವಳಿಗೆ ಪ್ರತಿ ರಾತ್ರಿ ಅವಳ ಶಕ್ತಿನ ವೃದ್ಧಿಸ್ಕೋಬೇಕಾಗತ್ತೆ. ಐ ಆಮ್ ಶ್ಯೂರ್ ಆ ಸಮಯದಲ್ಲಿ ಅವಳು ಅತಿ ಹೆಚ್ಚು ವಲ್ನರಬಲ್ ಆಗಿರ್ತಾಳೆ. ಆ ಸಮಯದಲ್ಲಿ ನಾವು ನಿಯಂತ್ರಣ ಪಡ್ಕೋಬಹುದು, ಆದ್ರೆ ನಾವು ಆ ಸಮಯನ ಪತ್ತೆ ಹಚ್ಚಬೇಕು. ಮೇ ಬಿ ತಾಮ್ಸಿ ಮಲ್ಗಿರೋವಾಗ. ಆದ್ರೆ ನಮಗೆ ಹೇಗ್ ಗೊತ್ತಾಗುತ್ತೆ ಅವಳು ಮಲ್ಗೋದು ಯಾವಾಗ ಅಂತ? ಅದು ಅಲ್ಲದೆ ಆ ಬಾಡಿ ಗಾರ್ಡ್ಸ್ ಯಾವಾಗ್ಲೂ ಅವಳ ಜೊತೆ ಇರ್ತಾರೆ. ದಟ್ ರೋಹಿಣಿ ಅಂಡ್ ಅಲೋಕ್ ನೆರಳಿನ ಹಾಗೆ ಜೊತೆಲಿ ಇರ್ತಾರೆ. ಯು ಆರ್ ರೈಟ್. ಈ ವಿಷಯ ನನ್ನ ತಲೆಗೆ ಮೊದಲೇ ಯಾಕೆ ಹೊಳಿಲಿಲ್ಲ? ಗಿವ್ ಮಿ ಅ ಮಿನಿಟ್ ಗೈಸ್. ಮಾನ್ಯ, ತಾಮ್ಸಿ ತುಂಬಾ ಕೆಟ್ಟದಾಗ ನಡ್ಕೊಂಡ್ಲಲ್ವಾ? ಆಬ್ವಿಯಸ್ಲಿ ವಿಶಾಖ, ಅವಳ ಅಂಧಕ. ಶಿ ಈಸ್ ಅನ್ ಇವಿಲ್. ಆದ್ರೆ ಅವಳಿನ್ನು ಮಗು, ನಮ್ಮ ಮಾತು ಕೇಳಬೇಕು, ಅರ್ಥ ಮಾಡ್ಕೋಬೇಕು. ಹೇಗ್ ನೀನ್ ಚಿಕ್ಕೋಳಾಗಿದ್ದಾಗ ಕೇಳ್ತಿದ್ಯಲ್ಲ ಮಾನ್ಯ, ನೆನಪಿದ್ಯಾ? ಚಿಕ್ಕೋಳಾಗಿದ್ದಾಗ ಎಷ್ಟು ತುಂಟಾಟ ಮಾಡ್ತಿದ್ಲು ಅಂತ. 24 ಗಂಟೆ ಮೂಗ್ ಸುರಿತಿತ್ತು, ಆದ್ರೂ ಕೂಡ ಮೂಗಿನ ತುದಿಲೇ ಕೋಪ ಇರ್ತಿತ್ತು. ಮತ್ತೆ ಹೊರಗನವರಿಗೆ ಯಾರಿಗೂ ಆಕ್ಸೆಸ್ ಇಲ್ಲ ಮತ್ತೆ ಮನೆಯವರಿಗೆ ಮಾತ್ರ ನೋಡಕಾಗೋದು ಇದು ಬೆಡ್ರೂಮ್ 3 ತಾಮ್ಸಿ ಎಷ್ಟೊತ್ತಿಗೆ ಮಲಗ್ತಾಳೆ ಅಂತ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಆದರೆ ಅದಕ್ಕೆ 24 ಗಂಟೆ ವಿಡಿಯೋ ನೋಡಬೇಕು 24 ಗಂಟೆ yes turn by turn I think ನಾವು ಶಿಫ್ಟ್ ವೈಸ್ ನೋಡಬೇಕು ಅಂತ ಸರಿ ಹಾಗಿದ್ರೆ 4 ಗಂಟೆ ಶಿಫ್ಟ್ ಮಾಡ್ಕೊಂಡು ನೋಡೋಣ ಯಾ ಸೋ ಎಲ್ಲರಿಗೂ ಮುಂಚೆ ನಾವು ನೋಡ್ತೀವಿ for 4 hours perfect ಮಾನ್ಯ ನೀನ್ ಪ್ಲೀಸ್ ರೆಸ್ಟ್ ಮಾಡು ಅಂಡ್ ಮನೀಶ್ ನಿನ್ ಟರ್ನ್ ಬಂದಾಗ ನೀನ್ ನೋಡು ಅವಳಿಗೆ ರೆಸ್ಟ್ ಮಾಡಕ್ ಬಿಡು ಓಕೆ ನಾಟ್ ರಿಯಲಿ ಆಗ ಮನೀಶ್ ಅವರೇ ನಿದ್ದೆ ಮಾಡ್ತಿರ್ತಾರೆ ಎಲ್ಲ ಇಂಪಾರ್ಟೆಂಟ್ ವಿಷಯ ಮಿಸ್ ಮಾಡ್ತಾರೆ ಅಯ್ಯೋ ಇದನ್ನೆಲ್ಲ ನಾವು ಆಮೇಲೆ ಡಿಸೈಡ್ ಮಾಡೋಣ ಈಗ ಅವರ ಟರ್ನ್ ಅವರಿಗೆ ಮಾಡೋಕೆ ಬಿಡು ಲೆಟ್ಸ್ ಗೋ ಗೈಸ್ ಟೇಕ್ ಕೇರ್ ಓಕೆ